ಸರ್ ಇವಾಗ ಕೆಪಿಸಿಸಿ ನಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಕಾಂಗ್ರೆಸ್ ಅಲ್ಲಿ ಬಿ ಫಾರ್ಮ್ ಬರಬೇಕು ಅಂತ ಹೇಳಿ ನಾನು ಮನ್ನೆನೇ ಹಾಕೊಂಡು ಬಂದಿದ್ದೀನಿ ಇವಾಗ ಬಂದುಬಿಟ್ಟು ನಮಗೆ ಮುಂದಕ್ಕೆ ಚುನಾವಣೆಗೆ ಕಂಟೆಂಟ್ಸ್ ಆಗಿ ನಿಲ್ಲಬೇಕು ಅಂತ ಇದೀವಿ ಸರ್ ಇವಾಗ ಈ ಕಮಾಂಡ್ ಸಂಪರ್ಕ ಅನ್ನೋದೇನಿಲ್ಲ ನಾವು ಮಾಡ್ತಿರುವಂತ ಸೊ ಇದು ಅಭಿವೃದ್ಧಿಗಳು ನಾವು ಮಾಡ್ತಾ ಇರುವಂತ ಸರ್ವಿಸ್ಗಳು ಅವರೇ ನೋಡಿಕೊಂಡು ಅವರೇ ಬರ್ತಾರೆ ಸರ್ ಅಷ್ಟೇ ನಾವು ಸರ್ ಅಲ್ಲೆಲ್ಲ ಅಪ್ಲಿಕೇಶನ್ ಹಾಕೋದು ಅಪ್ಲಿಕೇಶನ್ ಹಾಕಿದೀವಿ ಮತ್ತೆ ಅವರೇ ಹೈ ಕಮಾಂಡ್ ನಮಗೆ ಬಂದುಬಿಟ್ಟು ಚೂಸ್ ಮಾಡ್ತಾರೆ ಅವರೇ ಬಂದುಬಿಟ್ಟು ಆಯ್ಕೆ ಮಾಡ್ಕೊಂತಾರೆ ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಪ್ಲಿಕೇಶನ್ ಹಾಕೊಂಡು ಬಂದಿದ್ದೀವಿ ಮತ್ತೆ ಈ ನಾಲ್ಕು ಮಾತುಗಳು ಎಲ್ಲ ದೇವರೆಲ್ಲ ಒಳ್ಳೆದು ಮಾಡ್ಲಿ ಅಯ್ಯಪ್ಪ ಸ್ವಾಮಿ ಕುರುಡುಮಲೆ ಗಣಪತಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆದು ಮಾಡಬೇಕು ಅಂತ ನಾನು ಈ ದೇವರ ಹತ್ರ ಕೋರ್ಕೊಂಡು ಈ ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನನ್ನು ವೆಲ್ಕಮ್ ಮಾಡಿದಿರಾ ಇದನ್ನ ಬಂದು ನಾನು ಯಾವತ್ತಿಗೂ ಮರೆಯೋದಿಲ್ಲ ದಯವಿಟ್ಟು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಿಮ್ಮ ಊರಿನ ಮಗ ನಾನು ನಿಮ್ಮ ಊರಿನ ಹುಡುಗ ನಾನು ಈ ಮುಂದಕ್ಕೆ ಬರುವಂತ ಚುನಾವಣೆಗೂ ನಾನು ನಿಲ್ತಾ ಇದ್ದೀನಿ ನಮಗೆ ನಿಮ್ಮ ಕಡೆಯಿಂದ ಒಂದು ಅವಕಾಶ ಮಾಡಿಕೊಡಿ ಅಂತಾನು ನಾನು ಹೇಳ್ತಾ ಇದ್ದೀನಿ ನಮ್ಮ ಸೋಶಿಯಲ್ ಸರ್ವಿಸ್ ಇದು ಬಂದು ಯಾಕಂದ್ರೆ ನಾನು ಲೋಕಲ್ ಹುಡುಗ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ನಾನೇನು ಹೊರಗಡೆನಿಂದ ಬಂದಿರೋನಲ್ಲ ಇದೇ ಅಮಡಿಗಿಲ್ ಪಂಚಾಯತಿ ಕೊತ್ತೂರಿನಲ್ಲಿ ಹುಟ್ಟಿ ಬೆಳೆದಿರೋದು ಇದೇ ನಾನು ಮುಳಬಾಗಲು ತಾಲೂಕಿನ ಹುಡುಗ ಈ ಲೋಕಲ್ ಹುಡುಗ ದಯವಿಟ್ಟು ನಾನು ಕೇಳೋದಿಷ್ಟೇ ನಿಮಗೆ ನಿಮಗೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ನಮಗೊಂದು ಚಾನ್ಸ್ ಕೊಡಿ ಎಲ್ಲ ಮುಂದಕ್ಕೂ ನೋಡಿ ನಮ್ಮ ಸೋಶಿಯಲ್ ಸರ್ವಿಸ್ ಇದೇ ತರ ನೇರ ದಿಟ್ಟ ನಿರಂತರವಾಗಿ ನಮ್ಮದು ಸೋಶಿಯಲ್ ಸರ್ವಿಸ್ ಇರುತ್ತೆ ಇದೆಲ್ಲ ನಾವು ಯಾಕೆ ಕೇಳ್ತೀವಿ ಅಂತಂದ್ರೆ ನಾಳೆ ದಿವಸ ನಮಗೆ ಒಂದು ಚಾನ್ಸ್ ಕೊಡು ಅಂತ ಕೇಳೋದು ಒಂದು ಸೀಟಲ್ಲಿ ಕುತ್ಕೊಂಡ್ರೆ ಮುಂದಕ್ಕೆ ಬಂದ್ರೆ ಗವರ್ನಮೆಂಟ್ ಫಂಡ್ ಅಂತ ಬರುತ್ತೆ ನಾವೆಷ್ಟೋ ಅಭಿವೃದ್ಧಿಗಳು ಮಾಡಬಹುದು ಎಷ್ಟೋ ಡೆವಲಪ್ಮೆಂಟ್ಗಳು ಮಾಡಬಹುದು ಕಷ್ಟದಲ್ಲಿರೋರಿಗೆ ಮುಂದಕ್ಕೆ ತಗೊಂಡ್ಬರ್ಬೋದು ಇವಾಗ ನೀವು ನೋಡಿ ಮೋರಿಗಳಿಂದ ಹಿಡಿದು ರೋಡ್ಗಳಿಂದ ಹಿಡಿದು ಮತ್ತೆ ಬಂದ್ಬಿಟ್ಟು ಬಡಮಕ್ಕಳಿಂದ ಹಿಡಿದು ಅಗ್ರಿಕಲ್ಚರ್ನಿಂದ ಹಿಡಿದು ಯಾವ ರೀತಿಯಲ್ಲಿ ಕಷ್ಟದಲ್ಲಿದ್ದಾರೆ ಅಂತೇಳಿ ಆಯ್ತಾ ನಾವು ಹೇಳೋದಿಲ್ಲ ನಿಮಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ನಾವು ಮುಂದಕ್ಕೆ ಬಂದು ನಾವು ಯಾವ ರೀತಿಯಿಂದ ಹೇಳ್ತೀವಿ ನಾವು ಮಾತಲ್ಲಿ ಹೇಳೋದಲ್ಲ ಮಾಡೋದೇ ಹೇಳೋದು ಹೇಳಿದ್ದೆ ಮಾಡೋದು ನಾವು ಆ ರೀತಿಯಲ್ಲಿ ನಾವು ಮಾಡ್ಕೊಡ್ತೀವಿ.